ಎರಡನೇ ಪಟ್ಟಿ ಫೈನಲ್ ಮಾಡೋದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಟೆನ್ಷನ್ ಆಗಿದೆ. ಎರಡನೇ ಪಟ್ಟಿ ಸಿದ್ಧತೆ ವೇಳೆ ಕಾಂಗ್ರೆಸ್ಗೆ ಟೆನ್ಷನ್ ಟೆನ್ಷನ್. ಕಾಂಗ್ರೆಸ್ ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ, ಎರಡನೇ ಪಟ್ಟಿಯನ್ನ ಸಿದ್ಧ ಮಾಡ್ತಾ ಇದೆ ಕಾಂಗ್ರೆಸ್. ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ, ಅಳೆದು ತೂಗಿ ಅಭ್ಯರ್ಥಿಗಳ ಆಯ್ಕೆ ನಡೆಸಿದೆ ಕಾಂಗ್ರೆಸ್. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಸರ್ವೆಗಳನ್ನ ನಡೆಸಿ ಅದರ ಆಧಾರದ ಮೇಲೆ ಟಿಕೆಟ್ ಅನ್ನು ಕೊಡೋದ್ರ ಬಗ್ಗೆಯೂ ಕೂಡ ಚಿಂತನೆ ನಡೆಸ್ತಾ ಇದೆ. ಇಷ್ಟೆಲ್ಲ ಲೆಕ್ಕಾಚಾರಗಳು ನಡೀತಾ ಇರೋವಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬಹಳ ದೊಡ್ಡ ಟೆನ್ಷನ್ ಆಗಿರೋದು ಪ್ರತಿಭಟನೆ. ಬಂಡಾಯದ ಬಿಸಿ, ಕಡೂರು, ತರೀಕೆರೆ, ಚಿಕ್ಕಮಗಳೂರು, ಮೊಳಕಾಲ್ಮೂರು, ದಾಸರಳ್ಳಿ ಭಾಗದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟ ಹಿಡಿದು ಕೂತಿದ್ದಾರೆ. ಕ್ಷೇತ್ರಗಳಲ್ಲಿ ಈ ರೀತಿಯಾದಂತಹ ಅಸಮಾಧಾನ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಅವರು ಹೇಳದಂತಹ ಅಭ್ಯರ್ಥಿ ಬಿಟ್ಟು ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಎಲ್ಲಿ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಿಂದೆ ಸರಿತಾರೋ ಅನ್ನುವಂತಹ ಭೀತಿ ಶುರುವಾಗಿದೆ ಕಾಂಗ್ರೆಸ್ಗೆ. ಕೆಪಿಸಿಸಿ ಕಚೇರಿ ಮುಂಭಾಗದ ದೃಶ್ಯ ಇದು, ನೋಡ್ತಾ ಇದ್ರಿ ನೀವು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಅಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಪ್ರತಿಭಟನೆ ಬಿಸಿ ತಟ್ಟಿದೆ ಕಾಂಗ್ರೆಸ್ಗೆ. ಅಂತ ಟಿಕೆಟ್ ಆಕಾಂಕ್ಷಿಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಯೋಗೇಶ್ ಬಾಬುಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿ ಕೆಪಿಸಿಸಿ ಮುಂಭಾಗದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ಯೋಗೇಶ್ ಬಾಬು ಅವರ ಬೆಂಬಲಿಗರು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವಿಪರ್ಯಾಸ ಅಂದ್ರೆ ಇವತ್ತು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಎನ್ ವೈ ಗೋಪಾಲಕೃಷ್ಣ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಇವತ್ತು ಅದೇ ವಿಧಾನಸಭಾ ಕ್ಷೇತ್ರಕ್ಕೆ ಯೋಗೇಶ್ ಬಾಬು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯ ಅವರ ಬೆಂಬಲಿಗರದ್ದಾಗಿದೆ. ಸೊ ನಮ್ಮ ಜೊತೆಗೆ ಅವರ ಬೆಂಬಲಿಗರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಈಗ ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಬಿಜೆಪಿಯಿಂದ ಬಂದಿರುವಂತವರನ್ನ ಇವತ್ತೇ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ, ಅವರು ಕೂಡ ಮೊಳಕಾಲ್ಮೂರು ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷೆ ಅನ್ನುವಂಥದ್ದು ಗೊತ್ತಿದೆ. ಸೊ ನಿಮ್ಮ ಬೇಡಿಕೆ ಈಡೇರುತ್ತಾ? ಈಡೇರಲ್ಲ ಸರ್. ನಮಗೆ 5 ವರ್ಷದಿಂದ ದುಡ್ದಿರ್ತಕ್ಕಂಥವ್ರು ಮತ್ತೆ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥವ್ರು ನಮಗೆ ಯೋಗೇಶ್ ಬಾಬು ಅವರೇ. ಅವರು ಸೋತಿದಾರಂತ ಮನೇಲಿ ಕುಂತಿದ್ರೆ 5 ವರ್ಷ ಕಾಂಗ್ರೆಸ್ ಪಾರ್ಟಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಉಳಿತಾನೆ ಇರಲಿಲ್ಲ. ಅವಾಗ ಯಾರು ಬಂದು ಬಗ್ ನೋಡ್ಲಿಲ್ಲ. ಈಗ ಬರ್ತಾರೆ ಹೋಗ್ತಾರೆ ಅದು ಬೇಕಾಗಿಲ್ಲ. ನಮಗೆ ಯೋಗೇಶ್ ಬಾಬು ಅವ್ರಿಗೆ ಟಿಕೆಟ್ ಕೊಟ್ರೆ ನಮ್ಮ ಬಡವ್ರ ಮಕ್ಕಳು ಬದುಕ್ತಾರೆ, ಎಲ್ಲ ಒಂದು ಉದ್ಯೋಗ ಸೃಷ್ಟಿನೇ ಆಗುತ್ತೆ, ನಮ್ಮ ಮೊಳಕಾಲ್ಮೂರು ಒಂಥರ ಬೆಳವಣಿಗೆ ಆಗಕ್ಕೆ ಕಾರಣ ಆಗುತ್ತೆ ಅಂತ ನಾವು ಇಷ್ಟಪಡ್ತಾ ಇದೀವಿ. ಈಗ ಹೊರಗಡೆಯಿಂದ ಬಂದಂತವ್ರಿಗೆ ಬಹುತೇಕ ಕಡೆ ಈಗಾಗಲೇ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ನಿಮ್ ಕಾಂಗ್ರೆಸ್ ಅಲ್ಲಿ. ಸೊ ಈಗ ಅವರು ಗೋಪಾಲಕೃಷ್ಣ ಅವರೇ ಅಧಿಕೃತವಾಗಿ ಅಭ್ಯರ್ಥಿ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಒಂದ್ ವೇಳೆ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಕೊಟ್ರೆ ನೀವೆಲ್ಲ ಏನ್ ಮಾಡ್ತೀರಾ? ನಾವು ಡಾಕ್ಟರ್ ಯೋಗೇಶ್ ಬಾಬು ಅವ್ರ ಫಾಲೋವರ್ಸ್, ಅವ್ರು ಹೆಂಗ್ ಹೇಳ್ತಾರೆ ಅವ್ರನ್ನ ಕೇಳ್ತೀವಿ. ನಾವು 100%ಗೆ 100% ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಸಿಕ್ಕೇ ಸಿಗುತ್ತಂತ ಈಗಲೂ ನಮಗೆ ಭರವಸೆ ಇದೆ. ಯಾಕಂದ್ರೆ ನಮಗೆ ರಾಹುಲ್ ಗಾಂಧಿ ಅವರು ಮೊಳಕಾಲ್ಮೂರಿಗೆ ಬಂದಾಗ ಇಬ್ಬರ ಕೈಯನ್ನು ಎತ್ತಿದ್ರು, ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತರ ಕೊಡಬೇಕು, ನಾವೆಲ್ಲ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಕಾಂಗ್ರೆಸ್ ಕಟ್ಟ ಅಭಿಮಾನಿಗಳು, ಅವರು ಇಬ್ಬರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ತಿಪ್ಪೇಸ್ವಾಮಿ, ಒಂದು ಯೋಗೇಶ್ ಬಾಬು, ಮತ್ತಾರು ಬಿದ್ದಿಲ್ಲ. ಆದ್ರೆ ತಿಪ್ಪೇಸ್ವಾಮಿ ಕಾರಣಾಂತರಗಳಿಂದ ಅವರು ನಮ್ಮ ಮನೆ ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಬೇಕಿಲ್ಲ. ನನಗೆ ಯೋಗೇಶ್ ಬಾಬು ಒಬ್ಬರೇ ಉಳಿದ್ರ ಕಾಲದಲ್ಲಿ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಸಿಗುತ್ತಮ್ಮ, ಈಗಲೂ ವಿಶ್ವಾಸ ನಮಗಿದೆ. ಒಂದ್ ವೇಳೆ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ನೀವೆಲ್ಲ ಏನ್ ಮಾಡ್ತೀರಿ? ಉಲ್ಲು ಧರಣಿ ಮಾಡ್ತೀವಿ ಸರ್. ನಾವು ಇವತ್ತು ನಮ್ಮ ಯೋಗೇಶ್ ಬಾಬು ಏನೇ ಕಷ್ಟ ಸುಖ ನೋಡಿದ್ರು ಪ್ರತಿ ಹಳ್ಳಿಗೆ ವಿಜಿ ಚೌಕ್ ಕೊಡ್ತಿದ್ರು. ಪ್ರತಿ ಏನೇ ಸಮಸ್ಯೆ ಬರ್ಲಿ ನಮ್ಮ ಯೋಗೇಶ್ ಬಾಬು, ನಮ್ಮ ಮಳಕಾಲ್ಮೂರು ಕ್ಷೇತ್ರಕ್ಕೆ ನಮ್ಮ ಯೋಗೇಶ್ ಬಾಬುಗೆ ಟಿಕೆಟ್ ಕೊಡ್ಬೇಕು ಸರ್. ನಮ್ಮ ಮಳಕಾಲ್ಮೂರು ತಾಲೂಕಿಗೆ ನಮ್ಗೆ ಬೇಕು ಯೋಗೇಶ್ ಬಾಬು. 5 ವರ್ಷ ಶ್ರೀರಾಮುಲು ಅವ್ರು ಎಂ ಎಲ್ ಆಗಿದ್ರು, ಅವರು ಏನು ಎತ್ತ ಅಂತ ಒಂದಿನೂ ಕ್ಷಮಿಸಿಲ್ಲ ಬಂದು. ಅವಾಗ ಯೋಗೇಶ್ ಬಾಬು ಅವರು ಅವ್ರು ಸೋತಿದ್ರು ಕೂಡ ಬಂದು ಕ್ಷೇತ್ರದ ಜನತೆ ಕಷ್ಟ ಸುಖ ಏನಂತ ವಿಚಾರಿಸಿದರೆ ಅವರೇ ಎಂ ಎಲ್ ಆಗ್ಬೇಕು, 100ಕ್ಕೆ 100 ಅವರೇ ಎಂ ಎಲ್ ಆಗೇ ಆಗ್ತಾರೆ, ಗೆಲ್ಲದೆ ಗೆಲ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಉಸಿರು, ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಾಣ ಕೊಡ್ತೀವಿ. ಮತ್ತು ಯೋಗೇಶ್ ಬಾಬು ಅವರು 15 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ನಾವು ಪ್ರಾಮಾಣಿಕವಾಗಿ ತಿರುಗುತ್ತೇವೆ. ದಯಮಾಡಿ, ನಮ್ಮ ಪಕ್ಷ ನಮಗೆ ದ್ರೋಹ ಮಾಡಲ್ಲ, ನಮ್ಮ ಪಕ್ಷ ನಮ್ಮ ತಾಯಿ ಯಾವತ್ತು ನಮಗೆ ದ್ರೋಹ ಮಾಡಲ್ಲ. ನಾವೆಲ್ಲರೂ ನಂಬಿಕೆಯಿಂದ ಪ್ರಮಾಣ ಮಾಡ್ತಿದ್ವಿ. ನಾವು ಕಾಂಗ್ರೆಸ್ ಪಕ್ಷದ ಇತರ ಸಿಪಾಯಿಗಳು. ಒಂದು ವೇಳೆ ಎಂ ಎಲ್ ಸಿ ಮಾಡ್ತೀವಿ, ಅವರಿಗೆ ಬೇರೆ ಹುದ್ದೆ ಕೊಡ್ತೀವಿ ಅಂದ್ರೆ ಒಪ್ಪಳಕ್ಕೆ ರೆಡಿ ಇದ್ದೀರಾ? ನಮ್ಮ ಯೋಗೇಶ್ ಬಾಬು ಅವರು ಸಂಘಟನೆಯಿಂದ ಬಂದಿರತಕ್ಕಂತ ಹುಡುಗ, ಆ ಹುಡುಗನ್ನ ನಾವು ಈ ಹಿಂಭಾಗದಿಂದ ಕಲ್ಸಕ್ ಇಷ್ಟಪಡಲ್ಲ, ಮುಂಭಾಗದಿಂದ ಹೋಗ್ಬೇಕು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಮಾಡೋನೇ ಯೋಗೇಶ್ ಬಾಬು. ಯೋಗೇಶ್ ಬಾಬು ಅವರ ಬೆಂಬಲಿಗರ ಮಾತು
ನಿಶ್ಚಿತವಾಗಿಯೂ ಯೋಗೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು. ಅವರಿಗೆ ಕೊಟ್ಟರೆ ಮಾತ್ರ ನಾವೆಲ್ಲ ಅವರ ಜೊತೆಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಮೊಳಕಾಲ್ಮೂರು ಕ್ಷೇತ್ರದ ಮತ್ತೊಬ್ಬರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ, ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಗೋಪಾಲಕೃಷ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಘೋಷಣೆ ಆದ್ರೆ ಮುಂದಿನ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ನಡೆ ಹೇಗಿರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆ. ಕ್ಯಾಮರಾಮನ್ ಯೋಗೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಬೇಡಿಕೆ ಇಟ್ಟು ಪ್ರತಿಭಟನೆ ಹಾದಿ ಹಿಡಿದವರಿಗೆ ಈಗಾಗಲೇ ಕಾಂಗ್ರೆಸ್ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದೆ. ಟಿಕೆಟ್ ಸಿಗದೆ ಬಂಡಾಯ ಏಳೋರಿಗೆ ಎಚ್ಚರಿಕೆಯ ಸಂದೇಶ ಇದು. ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಪೋಸ್ಟ್ ಮಾಡುವಂತಿಲ್ಲ, ಅಭ್ಯರ್ಥಿಗಳ ವಿರುದ್ಧ ಪೋಸ್ಟ್ ಕಾಮೆಂಟ್ಸ್ ಮಾಡೋ ಹಾಗಿಲ್ಲ. ಅಭ್ಯರ್ಥಿಗಳ ವಿರುದ್ಧ ನಿಂತಿದ್ದು ಗೊತ್ತಾದ್ರೆ ಪಕ್ಷದಿಂದ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಗಂಭೀರವಾಗಿ ಪರಿಗಣಿಸಲಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋರ ವಿರುದ್ಧ ಕಠಿಣ ಕ್ರಮ. ಕಾಂಗ್ರೆಸ್ ಶಿಸ್ತು ಪಾಲನಾ ಸಮಿತಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಕಾಂಗ್ರೆಸ್ ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ. ಎರಡನೇ ಪಟ್ಟಿ ಫೈನಲ್ ಮಾಡೋದಕ್ಕೆ ಕಾಂಗ್ರೆಸ್ ಈಗ ಸರ್ಕಸ್ ನಡೆಸ್ತಾ ಇದೆ. ಯಾಕಂದ್ರೆ ಒಂದೊಂದು ಕ್ಷೇತ್ರದಲ್ಲೂ ಒಂದಕ್ಕಿಂತ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಅದು ಬಂಡಾಯದ ಹಾದಿ ತುಳಿಯುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಎಚ್ಚರಿಕೆಯ ಸಂದೇಶ ಪಕ್ಷದಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.